ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿ ಕನಾಳ್, ಭಾರತದ ಅತಿದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಬರ್ತಾ ಇರುವಂತ ಅತಿಥಿ ಫಕೀರಪ್ಪ ಆರ್ ಹುಬ್ಬಳ್ಳಿ ಅವರು. ಇವರು 75ನೇ ರ್ಯಾಂಕ್ನೊಂದಿಗೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆಗಿ RSI ಅಂದ್ರೆ ರಿಸರ್ವ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿ 2016ರಲ್ಲಿ ಆಯ್ಕೆ ಆಗ್ತಾರೆ. ಇವಾಗ ಅದೇ RSI ಆಗಿನೇ ಕಾರ್ಯವನ್ನು ಸಹಿತ ನಿರ್ವಹಿಸ್ತಾ ಇದ್ದಾರೆ. ಇವರ ಹಿಸ್ಟ್ರಿಯನ್ನು ನೋಡ್ತಾ ಬಂದ್ರೆ 2008ರಲ್ಲಿ ಆರ್ಮ್ಡ್ ಪೊಲೀಸ್ ಆಗಿ ಇವರು ಜಾಯ್ನ್ ಆಗಿರ್ತಾರೆ. 2013ರಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗ್ತಾರೆ. ನಂತರ 2016ರಲ್ಲಿ ರಿಸರ್ವ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಗೆಳೆಯರೆ, ಹೀಗೆ ಇವರು ಯಾವ ಯಾವ ತಂತ್ರಗಳಿಂದ ತಮ್ಮ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಗಳನ್ನ ಕ್ಲಿಯರ್ ಮಾಡಿದ್ರು, ಅದನ್ನೆಲ್ಲ ಹಂತ ಹಂತವಾಗಿ ಪರಿಪರಿಯಾಗಿ ಅವರಿಂದನೇ ತಿಳಿದುಕೊಳ್ಳೋಣ. ಗೆಳೆಯರೆ ಬನ್ನಿ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ ಅಕಾಡೆಮಿ. ನಮಸ್ತೆ ಸರ್. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನು ನೀಡಿ ಸರ್. ನನ್ನ ಹೆಸರು ಫಕೀರಪ್ಪ ಆರ್ ಹುಬ್ಬಳ್ಳಿ. ನಾನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಗದ್ದಿಕೆರೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ಅಲ್ಲೇ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿರುತ್ತೇನೆ. ಆಮೇಲೆ ನನ್ನ ಹೈಸ್ಕೂಲ್ ಜೀವನವನ್ನು MK ಬಳಿ ಶ್ರೀ ಕಲ್ಮೇಶ್ವರ ಹೈಸ್ಕೂಲ್ನಲ್ಲಿ ಮುಗಿಸಿದ್ದು. PUC ಅನ್ನ ಗೌರ್ಮೆಂಟ್ ಚಿತ್ತಾಮನರಾವ್ PU ಕಾಲೇಜ್ ಬೆಳಗಾವಿಯಲ್ಲಿ PUC ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ತಗೊಂಡು ನಾನು ಮುಗಿಸಿರ್ತೇನೆ. ಅದ ನಂತರ ನಾನು ಏನ್ ಮಾಡಿದೆ, PUC ಆದ ತಕ್ಷಣ BSc ಅಡ್ಮಿಷನ್ ಮಾಡಿದೆ ಮರಾಠ ಮಂಡಳ ಕಾಲೇಜ್ ಬೆಳಗಾವಿ. ಅಲ್ಲಿ ಒಂದು ಸೆಮಿಸ್ಟರ್ ಮುಗಿದಿತ್ತು ನಮ್ದೆ. ಆಮೇಲೆ DED ಸೆಲೆಕ್ಷನ್ ಆದ್ಮೇಲೆ ನಾನು ಅದು BSc ಅನ್ನ ಅಲ್ಲಿಗೆ ಬಿಟ್ಬಿಟ್ಟು ನಾನು DED ಅನ್ನ ಮಾಡಿದೆ MK ಬಳಿ SKTT ಆಗಿದ್ದೆ. ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ವಿ. ಫಸ್ಟ್ ಟೈಮ್ TET ಎಕ್ಸಾಮ್ ತಗೊಂಡ್ರು, ಆ TET ಪಾಸ್ ಆದ್ವಿ. ಎರಡು ಸಾರಿ ನಾನು ಟೀಚರ್ ಸೆಲೆಕ್ಷನ್ ಆಗಿ ಫೈನಲ್ ವರ್ಗು ಹೋಗಿ ಸ್ವಲ್ಪ ಪಾಯಿಂಟ್ ಅಲ್ಲಿ ಮಿಸ್ ಆಗಿದ್ದೀನಿ. ಆಮೇಲೆ ನಾನು 2013 ಅಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಯ್ತು. ಅಲ್ಲಿ 1:2 ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಹೇಳಿ ಖುಷಿ ಮುಗಿಸ್ಕೊಂಡು ಅಲ್ಲೂ ಆಗಲಿಲ್ಲ. ನಿರಂತರವಾಗಿ ಅಭ್ಯಾಸ ಮಾಡ್ತಾ ಈಗ ನಾನು 2016ರಲ್ಲಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆಗಿ ಬೆಂಗಳೂರು CR ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ವೆರಿ ನೈಸ್ ಸರ್, ವೆರಿ ನೈಸ್, ವೆರಿ ಇನ್ಸ್ಪೈರಿಂಗ್. ತುಂಬಾನೇ ಎಕ್ಸಾಮಿನೇಷನ್ಸ್ ಗಳನ್ನ ತಾವು ನೀಡಿದಂತ ಒಂದು ಅನುಭವ ಇದೆ. ನಮ್ಮ ಸ್ಪರ್ಧಾರ್ಥಿಗಳಿಗೂ ಕೂಡ ತುಂಬಾ ಒಳ್ಳೆಯ ಒಂದು ಸಲಹೆಯನ್ನ ತಾವು ನೀಡಿರಿ ಅಂತ ಅನ್ಕೋತೇವೆ. ತಮಗೆ ಮೊಟ್ಟ ಮೊದಲಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಬರೋಕೆ ತಮಗೆ ಸ್ಫೂರ್ತಿ ಯಾರಾದ್ರು ಸರ್? ನಮಗ ಸ್ಫೂರ್ತಿ ಆಗಿದ್ದು ಮಲ್ಲಿಕಾರ್ಜುನ ಅಂತ ಹೇಳಿ, ಈಗ ಸದ್ಯದಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಗುಲ್ಬರ್ಗಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನಮ್ಗೆ ಇನ್ಸ್ಪಿರೇಷನ್ ಮಾಡಿದ್ದು. ನಾವೊಂದು ಕರ್ತವ್ಯವನ್ನು ನಿರ್ವಹಿಸಿರ್ಬೇಕಾದ್ರೆ ನೀವು ಲೈಫ್ ಟೈಮ್ ಇದನ್ನೇ ಕಾನ್ಸ್ಟೇಬಲ್ ಆಗಿ ಇರ್ತೀರಾ, ಅಭ್ಯಾಸ ಮಾಡಿ, ಡಿಗ್ರಿ ಕಟ್ಟಿ, ಓದ್ಬೇಕು, ನಮ್ ಜಾರ ಆಫೀಸರ್ ಆಗಿರ್ತಾರೆ. ಅವ್ರು ಇನ್ಸ್ಪಿರೇಷನ್ ಮಾಡಿದ್ರು. ಆಮೇಲೆ ಸಂತೋಷ್ ಅಂತೇಳಿ RPI ಇದಾರೆ ಹುಬ್ಳಿ CR ನಲ್ಲಿ, ಅವರು ಮತ್ತ ಸುನೀಲ್ ಮೇಗಲ್ಮನ್ ಸಿವಿಲ್ ಇನ್ಸ್ಪೆಕ್ಟರ್ ಇದಾರೆ, ಈಗ ಟ್ರೈನಿಂಗ್ ಸೆಂಟರ್ ಧಾರವಾಡದಲ್ಲಿ ವರ್ಕ್ ಮಾಡ್ತಾರೆ. ಅವ್ರು ನಮ್ಗೆಲ್ಲ ಇನ್ಸ್ಪಿರೇಷನ್ ಆಗಿ ಓದಕ್ಕೆ ಒಂದು ಸ್ಫೂರ್ತಿ ಆಯ್ತು. ವೆರಿ ನೈಸ್ ಸರ್, ವೆರಿ ನೈಸ್. ಇದೇ ರೀತಿ ಸಿದ್ಧತೆ ತಾವು ಸಿದ್ಧತೆಯನ್ನ ಪರೀಕ್ಷೆಗಾಗಿ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡಿರ್ತೀರಿ, ಆಗ ಜರ್ನಿಯಲ್ಲಿ ಹಲವಾರು ಬಾಧಕಗಳನ್ನ ತಾವು ಕಂಡಿರ್ತೀರಿ, ಕಷ್ಟ ಕಾರ್ಪಣ್ಯಗಳಾಗಿರುತ್ತೆ. ಅದ್ರ ಬಗ್ಗೆ ಈಗ ಹಲವಾರು ವಿದ್ಯಾರ್ಥಿಗಳಿಗೆ ಅದೇ ರೀತಿ ಕಷ್ಟಗಳು ಕೂಡ ಬರ್ತಾ ಇರುತ್ತೆ, ಅವರಿಗೆ ತಮ್ಮ ಸಲಹೆ ಏನು ಸರ್? ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆನ ಮುಂದಿಟ್ರೆ ನಾವು ಹಿಂದೆ ತಗೊಳ್ಳೇಬಾರ್ದು. ಅದೇ ರೀತಿ ನಾನು ಓದ್ಬೇಕಾದ್ರೆ ನನಗೆ ಯಾವ ಪುಸ್ತಕಗಳನ್ನು ಓದ್ಬೇಕು, ಹೇಗೆ ಓದ್ಬೇಕು ನನಗೆ ಗೊತ್ತಿರಲಿಲ್ಲ. ನಾವು DED ಅಲ್ಲಿ ಏನ್ ಓದಿದ್ವಿ ಅದೇ ಬೇಸಿಸ್ ನಾವು ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಯ್ತೀವಿ. ಆ ನಂತರ ನಾವು ಇಲ್ಲಿ ಬಂದು ಎಲ್ಲರೂ ನಮ್ ಬ್ಯಾಚ್ ಅಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ಎಕ್ಸೈಸ್ ಅಲ್ಲಿ ಆದ್ರು, ಸಬ್ ಇನ್ಸ್ಪೆಕ್ಟರ್ ಆದ್ರು, PU ಕಾಲೇಜ್ ಲೆಕ್ಚರರ್ ಆದ್ರು, ಅವರಿಂದ ನಾವ್ ಯಾಕೆ ಓದ್ಬಾರ್ದು, ಅವ್ರ ಸರ್ ನಮ್ಗೆ ಇನ್ಸ್ಪಿರೇಷನ್ ಮಾಡಿದ್ರು, ನೀವು ಹಿಂಗೆ ಕೂತ್ರೆ ಇಲ್ಲೇ ಇರ್ತೀರಾ, ಅಭ್ಯಾಸ ಮಾಡಿ, ಕೋಚಿಂಗ್ ಕ್ಲಾಸ್ ಹೋಗಿ, ಆ ತರ ನಮ್ಗೆ ಇನ್ಸ್ಪಿರೇಷನ್ ಮಾಡಿದ್ರು. ಆಮೇಲೆ ನಾವು 2012 ಅಲ್ಲಿ ಡಿಗ್ರಿ ಮುಗಿಸ್ಕೊಂಡ್ವಿ ಎಕ್ಸ್ಟರ್ನಲ್ ಆಗಿ ಧಾರವಾಡ ಯೂನಿವರ್ಸಿಟಿ. ಅಲ್ಲಿ ಮುಗಿದ ಮೇಲೆ ನಾವು ಫಸ್ಟ್ ಕಟ್ಟಿದ್ದೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿ ಓದ್ಬೇಕಂತ ನಮ್ಗೆ ಗೊತ್ತಿರಲಿಲ್ಲ. ಅವಾಗ ನಾನು ಗಡಿನಾಡ ಕೋಚಿಂಗ್ ಸೆಂಟರ್ಗೆ ಕೋಚಿಂಗ್ ಸೆಂಟರ್ ಅಲ್ಲಿ ಯಾವ ರೀತಿ ಪಾಠ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅಲ್ಲಿ ಅಡ್ಮಿಷನ್ ಮಾಡಿ. ಅಲ್ಲಿ ಬೆಳಿಗ್ಗೆ 8 ಅಥವಾ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗಿ 12 ಗಂಟೆವರೆಗೆ ಓದ್ತಾ ಇದ್ವಿ. ಆ ನಂತರ ಮನೆಗೆ ಬಂದು ಅವ್ರು ಏನು ಹೇಳಿದ್ರು ಅಲ್ಲಿ ಕ್ಲಾಸ್ ಅಲ್ಲಿ ಯಾವ ರೀತಿ ಯಾವ ಪಾಠ ಹೇಳಿದ್ರು, ಈಗ ಹಿಸ್ಟ್ರಿ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ರೆ, ನಾವು ಹೈಸ್ಕೂಲ್ ಬುಕ್ ಅಲ್ಲಿ ಯಾವ ತರ ಇದೆ, ಡಿಗ್ರಿ ಬುಕ್ ಗಳಲ್ಲಿ ಯಾವ್ದಿದೆ, ಮತ್ತೆ ನಾವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ನಮ್ಗೆ ಯಾವ ಮಾಹಿತಿ ಸಿಕ್ತಿತ್ತು ಆ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಬರ್ದಿಡ್ತಾ ಇದ್ವಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಒಂದು ರೂಮ್ ಅಲ್ಲಿ ನಾವು 5 ಜನ ಅಥವಾ 6 ಜನ ಓದ್ತಿದ್ವಿ.
ಎಲ್ಲರೂ ಕಾಂಪಿಟೇಟಿವ್ ಓದೋರೆ ಎಲ್ಲರೂ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ತಯಾರು ಮಾಡ್ತಾ ಇದ್ವಿ. ಒಬ್ಬರಾದ ನಂತರ ಒಬ್ರು ಡಿಸ್ಕಷನ್ ಮಾಡೋದು, ಅವ್ರು ಹೇಳಿದ ಪಾಠವನ್ನ ನಾವು ಮನೆಯಲ್ಲಿ ಬಂದು ಯಾರಿಗೆ ತಿಳಿದಿರುತ್ತೆ ಚೆನ್ನಾಗಿ ಅವ್ರ ಪಾಠ ಮಾಡ್ತಿದ್ರು. ಅದನ್ನ ಮಾರನೇ ದಿನ ನಾವು ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಾದ್ರೆ ಕ್ಲಾಸ್ ಅಲ್ಲಿ ಹೋಗಿ ತಿಳ್ಕೊತಾ ಇದ್ವಿ. ವೆರಿ ನೈಸ್ ಸರ್. ಇದೇ ರೀತಿ ಗ್ರೂಪ್ ಸ್ಟಡಿಗಳನ್ನ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, ಅವರಿಗೆ ಇದು ರೀತಿ ಒಂದು ಒಳ್ಳೆ ರೀತಿಯಾದಂತ ಒಂದು ಉದಾಹರಣೆ ಆಗ್ಬಹುದು ಅಂತ ಅನ್ಕೋತೀನಿ ಸರ್. ಅದೇ ರೀತಿ ಸಿಂಗಲ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರೆ, ಅವರಿಗೆ ತಾವು ಯಾವ ರೀತಿ ಒಂದು ಸಲಹೆಯನ್ನು ನೀಡಕ್ ಇಷ್ಟಪಡ್ತೀರಿ ಸರ್? ಸಿಂಗಲ್ ಆಗಿ ಸ್ಟಡಿ ಮಾಡೋರಿಗೆ ಒಂದೇ ಮಾತು ಹೇಳೋದು, ಈಗ ನಾವು ಯಾವ ಎಕ್ಸಾಮ್ ಕಟ್ತಾ ಇದೀವಿ ಅವ್ರ ಸಿಲೆಬಸ್ ಪೂರ್ತಿಯಾಗಿ ತಿಳ್ಕೊಬೇಕು. ಆ ಸಿಲೆಬಸ್ ಸಂಬಂಧಪಟ್ಟಂತ ಅವ್ರ ಸಿಲೆಬಸ್ ಅಲ್ಲೇ ಕೊಟ್ಟಿರ್ತಾರೆ ಯಾವ್ಯಾವ ಸಬ್ಜೆಕ್ಟ್ ಕವರ್ ಮಾಡ್ತೀವಿ, ಸೈನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಅವ್ರದ್ದು, ಆ ತರದ ನಾವು ಹಲವಾರು ಪುಸ್ತಕಗಳು ಸಿಗುತ್ತೆ. ಹಾಗೆ ನಮ್ದು ಇಂಟರ್ನೆಟ್ ಅಲ್ಲಿ ನಾವು ಈಗ ಸರ್ಚ್ ಮಾಡಿದಾಗ ಸಾಕಷ್ಟು ಜ್ಞಾನವನ್ನು ನಾವು ಪಡ್ಕೊಬೋದು. ಆದ ರೀತಿಯಾಗಿ ನಾವು ಏನ್ ಓದಿರ್ತೀವಿ ಅದನ್ನ ನಾವು ಪಾಯಿಂಟ್ ಮಾಡ್ಕೋಬೇಕು, ಮತ್ತ ನಾವು ಯಾವಾಗ್ಲೂ ಇದ್ರು ಅದನ್ನ ಪುನರ್ಮನನ ಮಾಡ್ತಾ ಇರ್ಬೇಕು. ಒಂದ್ಸಾರಿ ಓದ್ಬಿಟ್ಟೆ ನಮ್ಗೆ ಅರ್ಥ ಆಗುತ್ತೆ ಅದೆಲ್ಲ ಬಿಡಬಾರ್ದು. ಈಗ ನಾವು ಓದಿರೋದು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಷ್ಟೇ ಓದಿದ್ರು ಕೂಡ ಎಕ್ಸಾಮ್ ಅಲ್ಲಿ ಟ್ವಿಸ್ಟ್ ಮಾಡ್ಕೊಳ್ತಾರೆ, ಯಾವ ಎಲ್ಲ ಉತ್ತರನೂ ಸರಿ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ವಿಚಾರ ಮಾಡ್ಬೇಕಾಗಿದ್ದು ನಾವು ಆ ಪುನರ್ಮನನ ಮಾಡಿದ್ಮೇಲೆ ಅದು ಅರ್ಥ ಆಗುತ್ತೆ. ಅದೇ ರೀತಿ ಒಂದೇ ಉತ್ತರ ನಾವು ಸಾಕಷ್ಟು ಬಾರಿ ಇದೇ ತರ ಆಗಿದೆ, ಒಂದು ಅಥವಾ ಎರಡು ಕ್ವಶನ್ ಅಲ್ಲಿ ನಾವು ಹೋಗಿದ್ವಿ, ನಾವು ಓದಿ ಗೊತ್ತಿರುವಂತ ಆನ್ಸರ್ನೇ ತಪ್ಪು ಹಾಕುವಂತ ಸಾಧ್ಯತೆ ಜಾಸ್ತಿ ಇರೋದು. ಆದ ಕಾರಣ ಯಾವುದೇ ಕಾರಣಕ್ಕೂ ಓದೋದನ್ನು ನಿಲ್ಲಿಸದೆ ಕ್ವಶನ್ ಅನ್ನು ಯಾವ ರೀತಿ ಕೇಳ್ತಾ ಇದ್ರೆ ಒಂದೇ ಕ್ವಶನ್ ಹಲವಾರು ರೀತಿ ಕೇಳಿದ್ದಿದೆ, ಅದೇ ಕನ್ಫ್ಯೂಷನ್ ಆಗುವಂಗಿಲ್ಲ. ಅದೇ ರೀತಿಯಾಗಿ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಓದ್ಬೇಕು. ತಾವು ಈ ಸಲ ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡೋಕೆ ತಾವು ಅಪ್ಲೈ ಮಾಡಿದಂತ ಒಂದು ಟೆಕ್ನಿಕ್ ಯಾವುದು ಸರ್, ತಂತ್ರ ಯಾವುದು? ನಾವು ಮೊದಲನೇದಾಗಿ ಎಲ್ಲ ಪುಸ್ತಕಗಳನ್ನ ಸ್ಟಡಿ ಮಾಡಿದ್ರು. ನಾವು ಹೆಚ್ಚಾಗಿ ಮಾಡಿದ್ರೆ ಗ್ರೂಪ್ ಸ್ಟಡಿ, ಗ್ರೂಪ್ ಸ್ಟಡಿ ಮಾಡಿದ್ರಿಂದ ನಾವು ಸಕ್ಸಸ್ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀವಿ. ವೆರಿ ನೈಸ್ ಸರ್. ನಂತರ ದೈಹಿಕ ಪರೀಕ್ಷೆಗೆ ಬಂದ್ರಿ, ತಾವು ದೈಹಿಕ ಪರೀಕ್ಷೆಯನ್ನ ಯಾವ ರೀತಿ ತಾವು ತಯಾರಿಯನ್ನ ಮಾಡ್ಕೊಂಡಿದ್ರಿ ಸರ್? ದೈಹಿಕ ಪರೀಕ್ಷೆ ಅಂದ್ರ ಇದು ಪ್ರತಿದಿನ ಮಾಡುವಂತ ಪರೀಕ್ಷೆ ಇರೋದು ಆಗಿರ್ಬೇಕು. ನಾವು ನಾಳೆ ಫಿಸಿಕಲ್ ಇದೆ ಇವತ್ತು ಓಡ್ತೀನಿ ಆ ರೀತಿ ಮಾಡ್ಕೊಳಕ್ ಹೋಗ್ಬಾರ್ದು. ನಾವು ಎಕ್ಸಾಮ್ ಯಾವ್ದಕ್ಕೆ ಕಟ್ಟಿದೀವಿ ಯಾವ್ದನ್ನ ಅರ್ಥ ಮಾಡ್ಕೊಂಡು ಒಂದು 2 ಮಂತ್ ಬಿಫೋರೆ ನಾವು ಫಿಸಿಕಲ್ ಫಿಟ್ನೆಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇರ್ಬೇಕು. ಹಾಗೆ ನಾವು ಅಲ್ಲೇ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಓಡ್ತೀನಿ, ಇನ್ನು ಜಾಸ್ತಿ ಏನಾದ್ರು ಎನರ್ಜಿ ಕೊಟ್ಟು ತಗೊಂಡು ಓಡ್ತೀನಿ ಅದೆಲ್ಲ ತಲೆಯಿಂದ ತೆಗೆದಾಕಿಡ್ಬೇಕು. ನಾವು ಡೈಲಿ ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ಬೇಸಿಸ್ ಮೇಲೆ ನಾವು ಓಡ್ಬಿಟ್ಟು ಅದೇನ್ ಟೈಮ್ ಇರುತ್ತೆ ಏನ್ ಟೈಮ್ ಅಲ್ಲಿ ಕವರ್ ಮಾಡ್ಕೊಳ್ಳೋದು, ಮತ್ತೆ ಹೋದ ತಕ್ಷಣ ಗ್ರೌಂಡ್ಗೆ ಹೋದ ತಕ್ಷಣ ಒಂದೇ ಸಾರಿ ರನ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಬಾರ್ದು. ಸ್ವಲ್ಪ ಬಾಡಿ ಬಿಸಿ ಆಗ್ಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ರನ್ನಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು. ಓಕೆ ಸರ್. ಪ್ರಬಂಧವನ್ನ ಬರಿಬೇಕಾದ್ರೆ ಸಾಕಷ್ಟು ಮಕ್ಕಳಿಗೆ ಒಂದು ತೊಂದರೆ ಆಗ್ತಿರತ್ತೆ, ಸ್ಟ್ರಕ್ಚರ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಯಾವ ರೀತಿ ನಾನು ವಿವರಣೆಯನ್ನು ಬರಿಬೇಕು, ಆ ರೀತಿ ಎಲ್ಲ ಒಂದು ತೊಂದರೆ ಇರುತ್ತೆ. ಅಂತಹ ಪ್ರಬಂಧವನ್ನ ಬರೆಯಕ್ಕೆ ತಾವು ಅಪ್ಲೈ ಮಾಡಿದಂತ ತಂತ್ರಗಳನ್ನ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಪ್ರಬಂಧ ಬರಿಬೇಕಾದ್ರೆ ನಾವು ನಮಗೆ ಒಂದು 5 ಪ್ರಬಂಧ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಯಾವುದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ, ನಮ್ಮ ಸಬ್ಜೆಕ್ಟ್ ಜಾಸ್ತಿ ಯಾವ್ದು ಬರಿಬೋದು ಆ ಮೊದಲು ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ನಾವು ವಿಚಾರ ಮಾಡ್ಕೊಂಡು ಆ ಪ್ರಬಂಧ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೋಬೇಕು. ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ ನಂತರ ಅದಕ್ಕೆ ಪೀಠಿಕೆ ಅಂತ ಬರೆದುಬಿಟ್ಟು ಪೀಠಿಕೆ ಬರೆದು ಅದರ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಪೇಜ್ ಅದರಲ್ಲಿ ಪೀಠಿಕೆಯನ್ನು ಬರೀದು. ಒಂದು ಪೇಜ್ ಅಂದ್ರೆ ಪೂರ್ತಿ ಒಂದು ಪೇಜ್ ಅಲ್ಲ, ಒಂದು ಪ್ಯಾರಾಗ್ರಾಫ್ ಅದರೊಳಗೆ ಯಾವ್ದಾದ್ರು 4 ನುಡಿ ಹಾಕಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬರೀಬೇಕು. ಅಲ್ಲಿಂದ್ರ ಪೀಠಿಕೆ ಆದ್ಮೇಲೆ ಸಾರಾಂಶ ಅದ ವಿಷಯದ ವಿವರಣೆ, ವಿವರಣೆ ಬರೆದಾಗ ಅದರಲ್ಲಿ ನಾವು ಯಾವ ಸಬ್ಜೆಕ್ಟ್ ಇರುತ್ತೆ ಅಂಕಿ ಅಂಶಗಳನ್ನಾಗ್ಲಿ ಪಾಯಿಂಟ್ಗಳನ್ನಾಗ್ಲಿ ನಂಬರ್ ಹಾಕಿಬಿಟ್ಟು ನಾವು ಅದನ್ನು ಬರಿತಾ ಇರ್ಬೇಕು. ಹಾಗೆ ನಾವು ಮುಖ್ಯವಾದ ವಿಷಯಗಳನ್ನ ಏನ್ ಬರಿತೀವಿ ಅದನ್ನ ಅಂಡರ್ಲೈನ್ ಮಾಡ್ಕೊಂಡಿರ್ಬೇಕು. ಕೆಲವೊಂದಷ್ಟು ಕನ್ನಡದಲ್ಲಿ ಪ್ರಬಂಧ ಬರೀತಾರೆ, ನಾವು ಇಂಗ್ಲಿಷ್ ಯಾವ್ದಾದ್ರು ವರ್ಡ್ ಸೇರಿಸಿ ಇನ್ವರ್ಟೆಡ್ ಕಾಮ ಹಾಕಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಉಕ್ತಿಗಳನ್ನು ಬರೆದು ಅದನ್ನ ಇದು ಮಾಡಬಹುದು. ಲಾಸ್ಟ್ಗೆ ಸಾರಾಂಶದಲ್ಲಿ ಯಾವುದೇ ಒಂದು ಸಮಾಜದ ಬಗ್ಗೆ ಸಮುದಾಯದ ಬಗ್ಗೆ ಕೆಟ್ಟದಾಗಿ ನಾವು ಅಂತ ಬರೆಯುವಂತ ಇದನ್ನ ಮಾಡಬಾರ್ದು. ಯಾವುದೇ ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ಘಟನೆಗಳನ್ನ ನಾವು ಬರೀಬೇಕು. ದತ್ತಾಂಶ ಅದಕ್ಕೆ ಸಂಬಂಧಪಟ್ಟಂತ ದತ್ತಾಂಶಗಳನ್ನ ಅಂಕಿ ಅಂಶಗಳನ್ನ ನಾವು ಮಧ್ಯೆ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಚಾರ್ಟ್ ರೀತಿ ಅದು ಮಾಡ್ಕೊಂಡು ಬಿಟ್ರೆ ನಾವು ಉತ್ತಮವಾದ ಅಂಕಗಳನ್ನು ದೊರೆಯುತ್ತೆ. ಆಮೇಲೆ ಸಾಕಷ್ಟು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಟ್ರಾನ್ಸ್ಲೇಷನ್ ಅನ್ನ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು, ಅವರಿಗೆ ತಮ್ಮ ಸಲಹೆ ಏನು ಸರ್?
ನಾವು ಸ್ಟಾರ್ಟಿಂಗ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೂ ಟ್ರಾನ್ಸ್ಲೇಷನ್ ಕಷ್ಟ ಆಗಿರೋದು. ನಾವು ಪಿ ಯು ಸಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಆದ ಕಾರಣ ಸ್ವಲ್ಪ ಏನ್ ಮಾಡಿದ್ವಿ, ಕನ್ನಡ ಪ್ರಭಾ ಇದು ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ವಿ, ಅದಕ್ಕೆ ಸಂಬಂಧಪಟ್ಟಂತ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನು ಓದ್ತಾ ಇದ್ವಿ. ಎರಡು ಒಂದೇ ಪತ್ರಿಕೆ ಆದ್ರಿಂದ ಸಬ್ಜೆಕ್ಟ್ ಗಳು ಒಂದೇ ಇರ್ತಿದ್ವಿ, ಅದಕ್ಕೆ ಕನ್ನಡದಲ್ಲಿ ಅನುವಾದಕ್ಕೆ ಇಂಗ್ಲಿಷ್ ಅಲ್ಲಿ ಓದಿದ್ರೆ ಕನ್ನಡದಲ್ಲಿ ಓದ್ಬಿಟ್ಟು ನಾವು ಅರ್ಥ ಮಾಡ್ಕೋತಿದ್ವಿ. ಆಮೇಲೆ ನಾವು ಯಾವ ಶಬ್ದವನ್ನು ಇರುತ್ತೆ ಆ ಶಬ್ದಗಳನ್ನ ನಾವು ಬರೆದಿಟ್ಕೊಂಡು ಅದಕ್ಕೆ ಕನ್ನಡದಲ್ಲಿ ಅರ್ಥವನ್ನು ಬರೆದಿಟ್ಕೋಬೇಕು. ಅದೇ ರೀತಿಯಾಗಿ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಟು ಕನ್ನಡ ಅನುವಾದ ಮಾಡ್ಬೇಕಾದ್ರೆ ನಾವು ವರ್ಡ್ ಟು ವರ್ಡ್ ಅನುವಾದ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಪೂರ್ತಿಯಾಗಿ ಒಂದು ಸಬ್ಜೆಕ್ಟ್ ಓದ್ಬಿಟ್ಟು ಅದ್ರ ತಕ್ಕಂತೆ ಅದು ಏನು ಸಾರಾಂಶವನ್ನು ಇರುತ್ತೆ ಅದನ್ನ ಕನ್ನಡದಲ್ಲಿ ನಾವು ಬರಿಬೇಕು. ಓಕೆ ಓಕೆ. ಇದೇ ರೀತಿ ಒಂದು ಇಂಗ್ಲಿಷ್ ಪತ್ರಿಕೆ ಮತ್ತು ಕನ್ನಡ ಪತ್ರಿಕೆಗಳನ್ನ ಒಟ್ಟೊಟ್ಟಿಗೆ ನಾವು ಅನಲೈಸ್ ಮಾಡ್ತಾ ಟ್ರಾನ್ಸ್ಲೇಷನ್ ಕಲಿಬಹುದು. ಓಕೆ ಸರ್. ಇದೇ ರೀತಿ ತಾವು ಸಂದರ್ಶನವನ್ನ ನೀಡಿದ್ರಿ ಅಂತ ಅನ್ಸುತ್ತೆ ನಿಮ್ಮ ಟೈಮ್ ನಲ್ಲಿ ಸೆಲೆಕ್ಷನ್ ಗಾಗಿ, ಆ ಸಂದರ್ಶನದ ಅನುಭವವನ್ನ ಸ್ವಲ್ಪ ಹಂಚಿಕೊಳ್ಳಿ ಸರ್. ನಾನು ಮೊದಲನೇ ಎದುರಿಸಿದ್ದು ಮೊದಲ ಸಂದರ್ಶನ ಇದು, ನಾನು ಸೆಲೆಕ್ಷನ್ ಆಗಿದ್ದು ಮೊದಲ ಸಂದರ್ಶನದಲ್ಲಿ ಸೆಲೆಕ್ಷನ್ ಆಗಿದ್ವಿ. ಇದ್ರ ಬಗ್ಗೆ ನಾವು ಈಗಾಗಲೇ ನಾವು ಇಂಟರ್ವ್ಯೂ ಬಂದಂತ ನಮ್ಮ ಫ್ರೆಂಡ್ ಗಳಲ್ಲಿ ನಾವು ಕೇಳಿದ್ವಿ ಸಂದರ್ಶನ ಯಾವ ರೀತಿ ಇರುತ್ತೆ. ಅಲ್ಲಿ ನಮ್ಮ ಹೈಯರ್ ಆಫೀಸರ್ ಇರೋದ್ರಿಂದ ಸ್ವಲ್ಪ ಹೆದರಿಕೆ ಜಾಸ್ತಿ ಇರ್ಲಿ ಏನ್ ಮಾತಾಡ್ಬೇಕಪ್ಪ ಅಂತ ಹೇಳಿ, ಅದಕ್ಕೆ ಅವ್ರಿಗೆ ಯಾವುದೇ ಹೆದರಿಕೆಯನ್ನು ಇಟ್ಟುಕೊಳ್ಳದೆ ನಾವು ಒಳಗಡೆ ಪ್ರವೇಶ ಮಾಡಬೇಕು. ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ವೇಷಭೂಷಣಗಳು ಅವ್ರಿಗೆ ಗಮನವನ್ನು ಸೆಳೆಯುವಂತ ಇರಬೇಕು. ನಾವು ಯಾವುದೇ ತರ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಈ ತರ ನಾವು ಇಂಟರ್ವ್ಯೂಗಳಲ್ಲಿ ಬಳಸಬಹುದು. ಒಂದು ಸಾಫ್ಟ್ ಆದ ಒಂದು ಆಫೀಸಿಯಲ್ ಡ್ರೆಸ್ ಅಲ್ಲಿ ನಾವು ಒಂದು ಎಂಟ್ರಿ ಕೊಡಬೇಕು. ಒಂದು ಶೂ ಹಾಕಿರ್ಬೇಕು, ಸರಿಯಾಗಿ ಹೇರ್ ಕಟಿಂಗ್ ಇರಬೇಕು. ಮತ್ತೆ ಒಳಗೆ ಹೋದ ತಕ್ಷಣ ಅವರು ಅನುಮತಿ ನೀಡದೆ ನಾವು ಒಳಗಡೆ ಹೋಗೋಕಿಲ್ಲ, ನಾವು ಅನುಮತಿ ಪಡೆದುಕೊಂಡು ಒಳಗೆ ಹೋಗಬೇಕು. ಅವ್ರು ಕುತು ಅಂತ ಹೇಳಿದಾಗ ಕುತು ಥ್ಯಾಂಕ್ ಯು ಸರ್ ಅಂತ ಹೇಳಬೇಕು. ಆಮೇಲೆ ಅವರು ನಮ್ದು ಈ ಬ್ಯಾಕ್ಗ್ರೌಂಡ್ ಕೇಳ್ತಾರೆ, ಬ್ಯಾಕ್ಗ್ರೌಂಡ್ ಕೇಳಿದಾಗ ನಾವು ವಿದ್ಯಾಭ್ಯಾಸ ನಮ್ಮ ಹೆಸರು ತಂದೆ ತಾಯಿ ಏನು ಅಂತಾರೆ ಆ ಹಿನ್ನೆಲೆಯನ್ನ ನಾವು ಅವರಿಗೆ ತಿಳಿಸ್ತಾ ಇರ್ಬೇಕು. ನಾವು ಹಿನ್ನೆಲೆ ಹೇಳಬೇಕಾದ್ರೆ ಅವರು ವ್ಯವಸಾಯದ ಬಗ್ಗೆ ಏನಾದ್ರು ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ, ನೀವು ಹೊಲದಲ್ಲಿ ಏನಾಗ್ತೀರಾ, ವೈಜ್ಞಾನಿಕ ಹೆಸರುಗಳು ಕೇಳ್ಬೋದು, ಯಾವ ಗೊಬ್ಬರ ಹಾಕ್ತೀರಾ ಅಂತ ಕೇಳ್ಬೋದು, ನಾವು ಯಾವ ಜಿಲ್ಲೆಯಲ್ಲಿ ಬಂದಿರ ಆ ಜಿಲ್ಲೆ ವಿಶೇಷತೆಗಳ ಬಗ್ಗೆ, ಮತ್ತೆ ನಾವು ಯಾವ ಎಜುಕೇಶನ್ ಮಾಡಿದೀವಿ, ಆ ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡಿ ಆ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾರೆ. ಆಪ್ಷನಲ್ ಇಂಗ್ಲಿಷ್ ತಗೊಂಡಿದ ಬಗ್ಗೆ ಕೇಳಿದಾಗ ಶೇಕ್ಸ್ಪಿಯರ್ ಅವ್ರು ಬರೆದಂತ ಒಂದು ಐದು ನಾಟಕದ ಹೆಸರುಗಳನ್ನು ಕೇಳಿದ್ರು, ನಾಟಕದ ಹೆಸರು ಹೇಳಿದ್ರು. ಮತ್ತೆ ನಮ್ಗೆ ಯಾವುದೇ ಉತ್ತರ ಗೊತ್ತಿರದೇ ಇದ್ದಾಗ ನಾವು ಗೊತ್ತಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಬಾರ್ದು, ಅದು ನೆಗೆಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಒಂದು ಎರಡು ಅಥವಾ ಮೂರು ಆದ್ರೂ ಹೇಳಿದ್ಮೇಲೆ ಸರ್ ನಾನು ತಿಳ್ಕೊಂಡಿದ್ದೀನಿ ಬಟ್ ನನಗೆ ಇಲ್ಲಿ ನೆನಪಿಗೆ ಬರ್ತಾ ಇಲ್ಲ, ಈ ತರ ಒಂದು ಡೈವರ್ಷನ್ ಮಾಡೋದ್ರ ನಾವು ಕಲಿಬೇಕು ಅಲ್ಲಿ. ಮತ್ತೆ ನಾವು ಅಲ್ಲಿ ಹೋದಾಗ ನಾವು ಎ ಪಿ ಸಿ ಓದಿಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ವಿ, ಆ ನಮ್ಮ ಉದ್ಯೋಗದ ಬಗ್ಗೆ ಎಲ್ಲ ಕೇಳಿದ್ರು. ಅಲ್ಲಿ ನಾವು ವೆಪನ್ಗಳ ಬಗ್ಗೆ, ವೆಪನ್ ಹ್ಯಾಂಡ್ಲಿಂಗ್ ಬಗ್ಗೆ ಆ ರೀತಿ ಎಲ್ಲ ಕೇಳಿದ್ರು. ಆಮೇಲೆ ಸೈಕಾಲಜಿಸ್ಟ್ ಇರ್ತಾರೆ, ಸೈಕಾಲಜಿ ಬಗ್ಗೆ ಕೇಳಿದ್ರು. ಅವ್ರು ನಮ್ಮ ಸೈಕಾಲಜಿ ಕೇಳಿದ್ದು ನೀವು ಜೀವನದಲ್ಲಿ ಮೊದಲು ಯಾವಾಗ ನೆಕ್ಕಿದ್ದು ಅಂತ ಕೇಳಿದ್ರು. ಅಲ್ಲಿ ಹೋದ ತಕ್ಷಣ ನಾವು ಏನೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ, ಯಾವಾಗ ನೆಕ್ಕಿದ್ದು ಅಂತ ತಕ್ಷಣ ನಾವು ಸ್ವಲ್ಪ ತಂದೆ ತಾಯಿ ನೆಗಿಸಿದಾಗ ನೆಕ್ಕಿದ್ವು ಈ ತರ ಎಲ್ಲ ಹೇಳಕ್ ಟ್ರೈ ಮಾಡಿದೆ. ಬಟ್ ಅದು ಉತ್ತರ ಆದಲ್ಲ, ನಾನು ಜೀವನದಲ್ಲಿ ಪ್ರತಿದಿನ ನಗ್ತಾನೆ ಇರ್ತೀನಿ ಅಂತ ಈ ತರ ಪಾಸಿಟಿವ್ ಆಗಿ ಅವ್ರಿಗೆ ನಾನು ಆನ್ಸರ್ ಮಾಡ್ಬೇಕಾಗುತ್ತೆ. ನಾವು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೆ ಅದನ್ನೇ ಸರಿಯಾಗಿ ಕೇಳ್ತಾರೆ. ಮತ್ತು ಸಬ್ಜೆಕ್ಟ್ ಅಲ್ಲಿ ಅವರು ಜನರಲ್ ನಾಲೆಜ್ ಬಗ್ಗೆ ಕೇಳಿದ್ರು, ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಿದ್ರು, ಅದೆಲ್ಲ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರು, ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು. ವೆರಿ ನೈಸ್ ಸರ್, ವೆರಿ ನೈಸ್, ತುಂಬಾನೇ ಸವಿಸ್ತಾರವಾಗಿ ಹೇಳಿದ್ರಿ. ನಂತರ ತಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಯಾವ್ದಾಗಿತ್ತು ಸರ್ ಇಡೀ ನಿಮ್ಮ ಪರೀಕ್ಷಾ ಒಂದು ಇದರಲ್ಲಿ? ಸ್ಟ್ರಾಂಗೆಸ್ಟ್ ಅಂದ್ರೆ ನಾವು ಸೈನ್ಸ್ ಕ್ಯಾಂಡಿಡೇಟ್ ಆಗಿ ಬಂದಿದ್ರೆ ಸೈನ್ಸ್ ಅಲ್ಲಿ ಜಾಸ್ತಿ ನಾವು ಓದ್ಕೊಟ್ಟಿದ್ವಿ. ಒಂದು ಅತಿ ಬ್ಯಾಕ್ ಅಂತಂದ್ರೆ ನಾವು ಹಿಸ್ಟ್ರಿ, ಹಿಸ್ಟ್ರಿ ಓದ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ವರ್ಗಿನ ನಾವು ಹಿಸ್ಟ್ರಿ ಅಂತಂದ್ರೆ ಆ ಹಿಸ್ಟ್ರಿಗಳು ನೆನಪಿಡೋದಾಗ್ಲಿ ಇದಾಗ್ಲಿ ನಮ್ಗೆ ತೊಂದರೆ ಆಗ್ತಾ ಇತ್ತು. ಕಾಂಪಿಟೇಟಿವ್ ಸ್ಟಡಿ ಮಾಡ್ಬೇಕಾದ್ರೆ ನಾವು ಹಿಸ್ಟ್ರಿ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದು. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಂಡು ತೋರಂಗೆ ಹೋದಂಗೆ ಅದು ಪ್ರತಿಯೊಂದು ನಾಲ್ಕು ಐದು ಬುಕ್ ಗಳನ್ನ ಓದ್ಬಿಟ್ಟೆ ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಹಿಸ್ಟ್ರಿ ಅದ ಈಸಿ ಸಬ್ಜೆಕ್ಟ್ ಆಯ್ತು ಆಯ್ತು. ಅದರಿಂದ ಅದನ್ನೆಲ್ಲ ಹಿಸ್ಟ್ರಿಗಳನ್ನಾಗ್ಲಿ ಇದಾಗ್ಲಿ ನಾವೆಲ್ಲ ಬರೆದಿಟ್ಕೊಂಡು, ಮತ್ತ ಈಗ ಸಮಗ್ರ ಭಾರತದ ಇತಿಹಾಸ ಓದ್ಬೇಕಾದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸ್ವಲ್ಪ ಇಟ್ಬಿಡ್ತಾರೆ. ಈ ಕರ್ನಾಟಕದ ಇತಿಹಾಸ ಓದ್ಬೇಕಾದ್ರೆ ಭಾರತದ ಇತಿಹಾಸದಲ್ಲಿ ಕೆಲವೊಂದು ಘಟನೆಗಳನ್ನ ಹೋಲಿಕೆ ಮಾಡ್ಕೋಬೇಕಾಗುತ್ತೆ. ಅದನ್ನ ನಾವು ಸಮಗ್ರವಾಗಿ ನೋಡಿದಾಗ ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಇತಿಹಾಸವನ್ನ ಎರಡು ಸಮಾನಾಂತರವಾಗಿ ತಿಳ್ಕೊಂಡೋದಾಗ ನಮ್ಗೆ ಅದು ಪೂರ್ತಿಯಾಗಿ ಅರ್ಥ ಆಗ್ಬೋದು. ನಾವು ಅದನ್ನೇ ಸಪರೇಟ್ ಇದನ್ನ ಸಪರೇಟ್ ಓದ್ತೀವಿ ಸ್ವಲ್ಪ ಅರ್ಥ ಆಗೋದಿಲ್ಲ. ಅದಕ್ಕೆ ಎರಡನ್ನೂ ಸಮಗ್ರವಾಗಿ ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್, ಅದೇ ನಮ್ಗೆ ಈಸಿ ಆಗಿರುತ್ತೆ. ವೆರಿ ನೈಸ್ ಸರ್.
ತಾವು ಬುಕ್ ಬುಕ್ಗಳನ್ನ ತಾವು ರೆಫರ್ ಮಾಡಿರ್ತೀರಿ ಹಲವಾರು ಬುಕ್ಸ್ ಗಳನ್ನ ತಮ್ಮ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಸರ್? ಹೌದು, ನಾನು ಸ್ಟಡಿ ಮಾಡಬೇಕಾದ್ರೆ ನಾನು ಎಸ್ ಎಸ್ ಎಲ್ ಸಿ ವರ್ಗೆ ಹೈಸ್ಕೂಲ್ ಬುಕ್ ಗಳನ್ನ ಓದಿದೆ. ಅದೇ ರೀತಿಯಾಗಿ ಸಂಬಂಧಪಟ್ಟ ಸಿ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂ ಬುಕ್ ಗಳನ್ನ, ಅಂದ್ರೆ ಸಿ ಬಿ ಎಸ್ ಸಿ ಇಂಗ್ಲಿಷ್ ಬುಕ್ ಐ ಸಿ ಎಸ್ ಸಿ ತಗೊಂಡಾಗ ಅದರ ಸಬ್ಜೆಕ್ಟ್ ವಿಸ್ತಾರವಾಗಿರುತ್ತೆ. ಪಿ ಯು ಸಿ ಸೈನ್ಸ್ ಅಲ್ಲಿ ಏನು ಸ್ಟಡಿ ಮಾಡ್ತೀವಿ ಅದು ಹೈಸ್ಕೂಲ್ ಮಟ್ಟಕ್ಕೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಸಿಲೆಬಸ್ ಇರುತ್ತೆ. ಆ ಸಬ್ಜೆಕ್ಟ್ ಬುಕ್ ಗಳನ್ನ ನಾನು ಓದಿದೆ. ಆಮೇಲೆ ಸಮಗ್ರ ಭಾರತದ ಇತಿಹಾಸವನ್ನ ಪಾಲಾಕ್ಷ ಅವರು ಬರೆದಿದ್ದೀನಿ. ಕರ್ನಾಟಕ ಭಾರತದ ಇತಿಹಾಸ, ಸಮಗ್ರ ಕರ್ನಾಟಕದ ಇತಿಹಾಸ ಪುಸ್ತಕ, ಆಮೇಲೆ ಮಿಲೇನಿಯಂ ಇಯರ್ ಬುಕ್, ಮತ್ತೆ ಮಂತ್ಲಿ ಮ್ಯಾಗಝಿನ್ ಆಗ್ಲಿ, ಗೈಡ್ ಆಗ್ಲಿ, ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಕ್ರಾಂತಿ ಆಗ್ಲಿ, ಮತ್ತೆ ಕೆಲವೊಂದಷ್ಟು ಆಪ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಸರ್. ಗ್ರೇಡ್ ಆಫ್ ಆಪ್ ಮತ್ತು ಅಪೇರ್ಸ್ ಕ್ಲೌಡ್ ಅಂತ ಆಪ್ ಗಳನ್ನ ಯೂಸ್ ಮಾಡ್ತಿದ್ದೆ. ಈ ಅಪೇರ್ಸ್ ಕ್ಲೌಡ್ ಅಲ್ಲಿ ತುಂಬಾ ವಿಸ್ತಾರವಾಗಿ ನಮಗೆ ಜ್ಞಾನವನ್ನು ಕೊಡ್ತಾರೆ ಅವರು. ಅಂದ್ರೆ ಸರ್ಕಾರದ ಯೋಜನೆ ಏನಾದ್ರೂ ಇವತ್ತು ಬಿಡುಗಡೆ ಆದ್ರೆ ಅವತ್ತೇ ನಮಗೆ ಅದರ ಬಗ್ಗೆ ಮಾಹಿತಿಗಳನ್ನ ಸಿಗ್ತಾ ಇತ್ತು. ಕೆಲವೊಂದು ಮಾಹಿತಿಗಳನ್ನ ಆಪ್ ಇದ್ರಲ್ಲಿ ಉದ್ಘಾಟನೆ ಆಗಿರ್ತವೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಅವ್ ನಮ್ಗೆ ಅರ್ಥನೇ ಆಗೋದಿಲ್ಲ. ಅವು ಕನ್ನಡ ಮ್ಯಾಗಝಿನ್ ಅಲ್ಲಿ ಅದರಲ್ಲಿ ಕೆಲವೊಂದು ಬರೋದಿಲ್ಲ. ಈ ಕಾಂಪಿಟೇಷನ್ ಅಂತ ಎಕ್ಸಾಮ್ ಅಲ್ಲಿ, ಮತ್ತೆ ನಮ್ಮ ಗ್ರೇಡ್ ಆಫ್ ಆಪ್ ಅಲ್ಲಿ ಅವತ್ತಿಂದ ಅವತ್ತೇ ನಮಗೆ ಬರ್ತಾ ಇತ್ತು. ಅವನ್ನೆಲ್ಲ ನಾವು ಬರ್ದಿಟ್ಕೊಂಡು ಅಭ್ಯಾಸ ಮಾಡ್ತೀವಿ. ವೆರಿ ನೈಸ್ ಸರ್, ವೆರಿ ನೈಸ್. ನಂತರ ಪ್ರಚಲಿತ ಘಟನೆಗಳನ್ನ ಸಂಗ್ರಹಿಸೋಕೆ ಕೂಡ ಹಲವಾರು ಸ್ಟೂಡೆಂಟ್ಸ್ ಗಳು ಕಷ್ಟ ಪಡ್ತಿರ್ತಾರೆ, ಅವರಿಗೆ ತಮ್ಮ ಸಲಹೆ ಏನು ಸರ್? ಪ್ರಚಲಿತ ಘಟನೆಗಳು ಅಂತಂದ್ರೆ ನಾವು ಡೈಲಿ ನ್ಯೂಸ್ ಪೇಪರ್ ಅನ್ನ ಓದ್ಬೇಕು. ಅದ್ರಲ್ಲಿ ಆರ್ಟಿಕಲ್ ಬಂದಿರ್ತವೆ ವಿಜ್ಞಾನದ ಬಗ್ಗೆ ಆಗ್ಲಿ, ಹಿಸ್ಟ್ರಿ ಬಗ್ಗೆ ಆಗ್ಲಿ, ಅವುಗಳನ್ನೆಲ್ಲ ಬರ್ದಿಟ್ಕೋಬೇಕು. ಆಮೇಲೆ ಡೈಲಿ ಡೈಲಿ ನಾವು ಇಂಗ್ಲಿಷ್ ಮತ್ತು ಮಂತ್ಲಿ ಮ್ಯಾಗಝಿನ್ ಅಲ್ಲಿ ಬರುತ್ತೆ, ಮಂತ್ಲಿ ಮ್ಯಾಗಝಿನ್ ಅಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ಮತ್ತೆ ಕೋಚಿಂಗ್ ಕ್ಲಾಸ್ ಅಲ್ಲಿ ಹೇಳ್ತಾರೋ ಅಂತ ಇದನ್ನೆಲ್ಲ ಮಾಡ್ತಿದ್ವಿ. ಮತ್ತೆ ನಮ್ಮ ಫ್ರೆಂಡ್ಸ್ ಗಳು ಅವ್ರು ಬೇರೆ ಬೇರೆ ಪುಸ್ತಕಗಳನ್ನ ಬೇರೆ ಬೇರೆ ನ್ಯೂಸ್ ಪೇಪರ್ ಅಲ್ಲಿ ಅವರೆಲ್ಲ ತಗೊಂತ ಇದ್ರು, ಗುಪ್ತಿ ಆ ತರ ಬುಕ್ಕಲ್ಲಿ ಎಲ್ಲ ತೆಗಿತಾ ಇದ್ರು, ಅವ್ರದ್ದು ನಮ್ದೆಲ್ಲ ಶೇರ್ ಮಾಡ್ಕೊತಾ ಇದ್ವಿ. ವೆರಿ ನೈಸ್ ಸರ್, ವೆರಿ ನೈಸ್. ಇದೇ ರೀತಿ ತಾವು ಒಂದು ಪರಸ್ಪರ ಡಿಸ್ಕಷನ್ ಮಾಡಿಬಿಟ್ಟು ಪ್ರಚಲಿತ ವಿದ್ಯಮಾನಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಾ ಇರ್ತಿದ್ರಿ. ಓಕೆ. ನಂತರ ಸರ್, ಹಲವಾರು ಸುಳ್ಳು ನಂಬಿಕೆಗಳು ಕೂಡ ಇರುತ್ತೆ ಹಲವಾರು ಜನರ ತಲೆಯಲ್ಲಿ. ಈಗ ಪಿ ಎಸ್ ಐ ಎಕ್ಸಾಮಿನೇಷನ್ ಬರಿಬೇಕಾದ್ರೂ ಕೂಡ ಹಲವಾರು ಅಪನಂಬಿಕೆಗಳು ಇರುತ್ತೆ. ಆಮೇಲೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಹಲವಾರು ವದಂತಿಗಳು ಕಾಣ್ತಾ ಇರುತ್ತೆ. ಆ ಬಗ್ಗೆ ತಾವು ಸ್ಪರ್ಧಾರ್ಥಿಗಳಿಗೆ ನೀಡುವಂತ ಒಂದು ಸಲಹೆ ಏನು ಸರ್? ಈ ವದಂತಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಈಗ ನಾವು ಕಾಸ್ಟ್ ಅಲ್ಲಿ ಸೆಲೆಕ್ಷನ್ ಆಗ್ತೀವಿ, ನಾವು ಪಿಡಿಪಿ ಅಲ್ಲಿ ಸೆಲೆಕ್ಷನ್ ಆಗ್ತೀವಿ, ನಾವು ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ, ನಮ್ ಕಾಸ್ಟ್ ಎಷ್ಟು ಪೋಸ್ಟ್ ಇದೆ ಅದನ್ನೆಲ್ಲ ತಲೆಯಿಂದ ತೆಗೆದು ಹಾಕ್ಬಿಡುವುದು. ನಮ್ದು ಗುರಿ ಏನಿದೆ, ನಾವು ಸೆಲೆಕ್ಷನ್ ಆಗ್ಬಿಡುದು. ನಾವು ಯಾವುದೇ ರೀತಿಯಲ್ಲಿ ಸೆಲೆಕ್ಷನ್ ಆಗಲಿ ಅದನ್ನು ನಾವು ಗುರಿಯಲ್ಲಿ ಇಟ್ಕೊಂಡು ನಾವು ಮೆರಿಟ್ ನಂಬರ್ 1 ಬರ್ತೀವಿ ಅಂತ ಹೇಳ್ಬಿಟ್ಟು ಅಭ್ಯಾಸ ರೆಡಿ ಮಾಡಬೇಕು. ಮತ್ತೆ ಎಲ್ಲಿ ದುಡ್ಡು ಕೊಟ್ಟು ಹಾಕ್ತೀವಿ ಅದ್ ಮಾಡ್ತೀವಿ ಅದೆಲ್ಲ ಸುಳ್ಳು ಇದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ನಾವೊಂದು 1 ಗುರಿ ಏನಿದೆ ಅದನ್ನ ಗುರಿ ಮುಟ್ಟಕ್ಕೆ ಮಾತ್ರ ಅವರು ಸ್ಟಡಿ ಮಾಡಬೇಕಾಗುತ್ತೆ. ಈ ವದಂತಿಗಳನ್ನೆಲ್ಲ ನಾನು ಅಲ್ಲಿ ನನ್ನ ಪರಿಚಯ ಇದ್ದಾರೆ, ದುಡ್ಡು ಕೊಟ್ಟಾಗುತ್ತೆ, ಕಾಸ್ಟ್ ಅಲ್ಲಿ ಆಗುತ್ತೆ, ಹತ್ತು ಪೋಸ್ಟ್ ಇದಾವೆ, 20 ಪೋಸ್ಟ್ ಇದಾವೆ, ಹಾಕಿದೀನಿ ಅದನ್ನೆಲ್ಲ ತೆಗಿಬೇಕು. ಈ ನಾವು ಹಾಕಬೇಕಾದ್ರೆ ನಮ್ಮ ಕಾಸ್ಟ್ ಹೊರಟು ಒಂದೇ ಸೀಟ್ ಇದ್ದು ನಾನು ಅದನ್ನ ನೋಡಕ್ ಹೋಗ್ಲಿಲ್ಲ. ನಾವು ಸೆಲೆಕ್ಷನ್ ಆಗ್ಬಿಟ್ಟು ಓದ್ಬೇಕು, ಅದ್ರಲ್ಲಿ ನಾನು ಒಬ್ಬ ಸೆಲೆಕ್ಷನ್ ಆಗಿರೋದು. ಆ ರೀತಿಯಾಗಿ ಆ ವದಂತಿಗಳನ್ನೆಲ್ಲ ಬಿಟ್ಬಿಟ್ಟು ಓದಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ಹಾಗೆ ಈಗಿನ ಕಾಲದಲ್ಲಿ ಹಲವಾರು ಡಿಸ್ಟ್ರಾಕ್ಷನ್ಸ್ ಇದೆ ನಮ್ಮ ಸ್ಟೂಡೆಂಟ್ಸ್ಗೆ. ಮೊಬೈಲ್ ಆಯ್ತು, ಸೋಷಿಯಲ್ ಮೀಡಿಯಾ ಆಯ್ತು, ಫೇಸ್ಬುಕ್ ಆಯ್ತು, ಈ ರೀತಿ ಆ ಡಿಸ್ಟ್ರಾಕ್ಷನ್ಸ್ ಗಳನ್ನೆಲ್ಲ ಒಂದು ಬದಿಗಿಟ್ಟು ಓದ್ಬೇಕಂದ್ರೆ ಹಲವಾರು ಸ್ಟೂಡೆಂಟ್ಸ್ಗೆ ಒಂದ್ ರೀತಿಯಾಗಿ ಕಷ್ಟನೇ ಅಂತ ತಿಳ್ಕೊಳ್ಳಿ. ಆ ರೀತಿನೂ ಕೂಡ ಆಗ್ತಾ ಇರತ್ತೆ. ಅವರಿಗೆ ತಮ್ಮ ಸಲಹೆ ಏನು ಸರ್ ಅಂತ ಸ್ಟೂಡೆಂಟ್ಸ್ಗೆ? ಮೊಬೈಲ್ ಅಲ್ಲಿ ನಾವು ನೋಡ್ತಾರಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಎಲ್ಲರೂ ಆಕ್ಟಿವ್ ಇರ್ತಾರೆ. ಅದನ್ನ ನಾವು ಗುರಿ ಸಾಧಿಸುವವರಿಗೆ ನಾವು ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ಮೊಬೈಲ್ ಅನ್ನ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ. ಒಳ್ಳೆ ಒಳ್ಳೆ ಆಪ್ಗಳಿದೆ ಎಜುಕೇಶನ್ ಸಲುವಾಗಿ, ತಪ್ಪದೀಗ ಆನೆ ಕಡೆಗೆ ಅಂತ ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಅದ್ರಲ್ಲಿ ಬರುವಂತ ಪಾಠಗಳನ್ನ ಕೇಳಿ. ಮತ್ತೆ ನಾವು ಕರೆಂಟ್ ಅಫೇರ್ಸ್ ಅನ್ನ ಯಾವುದೇ ಸಬ್ಜೆಕ್ಟ್ ಬಗ್ಗೆ ಗೂಗಲ್ ಸರ್ಚ್ ಅಲ್ಲಿ ಸರ್ಚ್ ಇಂಜಿನ್ ಅಲ್ಲಿ ಹೋಗಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಗಳನ್ನ ತೆಗೆದು ಅಭ್ಯಾಸ ಮಾಡಿಬಿಟ್ಟು ಒಳ್ಳೆ ಈಗ ಜಾಗೃತಿ ಬಗ್ಗೆ ಆಗ್ಲಿ ಅಥವಾ ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಅವನ್ನೆಲ್ಲ ಸರಿಯಾಗಿ ಅಂಕಿ ಸಂಖ್ಯೆಗಳನ್ನ ಆ ಮೊಬೈಲ್ ಅಲ್ಲಿ ಒಂದು ಕ್ಷಣಾರ್ಧದಲ್ಲಿ ತೆಗೆದುಕೊಳ್ಬೋದು ಅಂತ ಅದಕ್ಕೆ ಒಳ್ಳೇದಕ್ಕೆ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಹೀಗೆ ಒಂದು ಓವರ್ ಆಲ್ ಸಜೆಷನ್ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ, ಒಂದು ಓವರ್ ಆಲ್ ಎಲ್ಲಾ ಎಕ್ಸಾಮಿನೇಷನ್ಸ್ ಗಳನ್ನ ಬರೆಯುವಂತ ಸ್ಟೂಡೆಂಟ್ಸ್ ಗೆ ಒಂದು ಓವರ್ ಆಲ್ ಸಜೆಷನ್ ಕೊಡ್ಬೇಕಂದ್ರೆ ತಾವು ಯಾವ ಒಂದು ಕೋಟ್ ಅನ್ನ ಯೂಸ್ ಮಾಡ್ಕೊಂಡು ಅವರಿಗೆ ಒಂದು ಸಜೆಷನ್ ಅನ್ನ ನೀಡ್ತೀರಿ ಸರ್? ಹೇಳೋದಂದ್ರೆ
ಅವರ ಸುತ್ತಮುತ್ತ ಪರಿಸರ ಒಂದು ಓದುವಂತ ಹವ್ಯಾಸಗಳಂತ ವ್ಯಕ್ತಿಗಳ ಜೊತೆ ಈ ನಮ್ಕಿಂತ ಜಾಸ್ತಿಯಾಗಿ ಸಾಧನೆ ಮಾಡಿದಂತ ಸಾಧಕರ ಬಗ್ಗೆ ತಿಳ್ಕೊಂಡ್ರು. ಅವ್ರು ಯಾವ ತರ ಪುಸ್ತಕಗಳನ್ನು ಬಳಸಿದ್ರು, ಯಾವ ರೀತಿ ಓದಿದ್ರು, ಯಾವ ರೀತಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು, ಅವರು ಯಾವ ರೀತಿ ಕಷ್ಟಗಳನ್ನು ಪಟ್ಟರು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವ್ ಯಾಕೆ ಮಾಡಬಾರ್ದಪ್ಪ, ಅವ್ರೆಲ್ಲ ಮಾಡಿದರೆ ನಾನ್ ಯಾಕೆ ಮಾಡಬಾರ್ದು ಅನ್ನುವಂತ ಅನುಭವವನ್ನು ತೆಗೆದುಕೊಂಡು ನಾವು ಈಗ ಎಲ್ಲ ಕಡೆ ಲೈಬ್ರರಿಗಳಿದ್ದಾರೆ, ಸರ್ಕಾರದಿಂದ ಕೋಚಿಂಗ್ ಸಲುವಾಗಿ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಡೀತಾ ಇದೆ, ಅದರಲ್ಲಿ ಸೆಲೆಕ್ಷನ್ ಆದ್ರೆ ದಿಲ್ಲಿ ಒಳಗೆ ಒಳ್ಳೆ ಒಳ್ಳೆ ಕೋಚಿಂಗ್ ಸೆಂಟರ್ ಕೋಚಿಂಗ್ ಕೊಡ್ತಾ ಇದೆ. ಆ ರೀತಿ ಅವಕಾಶಗಳನ್ನು ಬಳಸಿಕೊಂಡು ನಾವು ಓದ್ಬಿಟ್ಟು ಒಂದು ಒಳ್ಳೆ ಹುದ್ದೆಗಳನ್ನು ಓದಿದ್ದು ಒಂದು ಬಡವರಿಗೆ ಕೈಲಾಗದವರಿಗೆ ಒಂದು ಸ್ವಲ್ಪ ಸಹಾಯ ಮಾಡುತ್ತೆ. ನಾನು ಹೇಳ್ತೀನಿ ಸರ್. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಅನ್ಅಕಾಡೆಮಿ ಬಗ್ಗೆ ನಮಗೆ ಅಶೋಕ್ ಮಿರ್ಜಿ ಸಾಹೇಬರು ಕಾಲ್ ಮಾಡಿಬಿಟ್ಟು ಈ ತರ ಒಂದು ಅಕಾಡೆಮಿ ಮಾಡಿದ್ವಿ, ಅದ್ರ ಬಗ್ಗೆ ಸ್ವಲ್ಪ ನೀವು ಇಂಟರ್ವ್ಯೂ ಕೊಡಿ ತಿಳಿಸ್ಕೊಡಿ ಅಂತ ಹೇಳಿ ಆಯ್ ಸರ್ ಕೊಡ್ತೀವಿ ಅಂತ ಹೇಳಿ. ಅವರ ಮಿರ್ಜಿ ಸಾಹೇಬರು ನಾವು ಎಲ್ಲ ಒಂದೇ ಕಡೆ ಕೆಲಸ ಮಾಡಿದ್ವಿ, ಅದ್ರ ಬಗ್ಗೆ ಅವ್ರ ಮೊದಲಿಂದ ಪುಸ್ತಕಗಳನ್ನೆಲ್ಲ ಬರೀತಾ ಇದ್ರು, ಈ ತರ ಅಕಾಡೆಮಿ ಮಾಡಿದ್ವಿ ಅಂದ್ಮೇಲೆ ಒಳ್ಳೆಯ ಒಂದು ಬೋಧಕರನ್ನ ರಿಸೋರ್ಸ್ ಪರ್ಸನ್ ನ ಕರ್ಕೊಂಡ್ಬಿಟ್ಟು ಪಾಠಗಳನ್ನು ಮಾಡ್ತಾ ಇದ್ದಾರೆ, ಮತ್ತೆ ಯಾರು ಉತ್ತಮವಾದ ಪಾಠಗಳನ್ನ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತಾರೆ ಎಕ್ಸಾಮ್ಗೆ ಅಂತ ವಿಡಿಯೋಗಳನ್ನೆಲ್ಲ ನಾನು ಅನ್ಅಕಾಡೆಮಿ ಇದರಲ್ಲಿ ನೋಡ್ಬಿಟ್ಟೆ. ಅದ್ರ ಮೂಲಕ ಅನ್ಅಕಾಡೆಮಿ ಬಗ್ಗೆ ನೀವು ತಿಳ್ಕೊಡ್ರಿ, ಮತ್ತೆ ಅದರಿಂದ ವಾಚ್ ಮಾಡೋದ್ರಿಂದ ಅದನ್ನ ನೀವು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಗಳನ್ನ ವಿಷಯಗಳನ್ನ ಪರಿಣಿತರಿಂದ ನೀವು ಪಡೆದುಕೊಂಡು ಜೀವನದಲ್ಲಿ ಗುರಿ ಸಾಧಿಸ್ರಿ ಅಂತ ಹೇಳಕ್ ಇಷ್ಟ. ಒಬ್ಬ ನಂತರ ಒಬ್ಬ ಸ್ಪರ್ಧಾರ್ಥಿಯ ಒಂದು ಜೀವನದಲ್ಲಿ ಅನ್ಅಕಾಡೆಮಿ ಮೊಬೈಲ್ ಆ್ಯಪ್ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಬಹುದು ಅಂತ ತಮ್ಮ ಅನಿಸಿಕೆ ಸರ್? ಸರ್, ನಾವು ಆ್ಯಪ್ ಅಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಒಳ್ಳೆಯ ಒಂದು ಕರೆಂಟ್ ಅಫೇರ್ಸ್ಗಳನ್ನಾಗಲಿ ಒಂದು ದತ್ತಾಂಶಗಳನ್ನ ಯಾವ ರೀತಿ ಪಡಿತಾ ಇದ್ವಿ, ಈ ಅನ್ಅಕಾಡೆಮಿಯಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಒಂದು ಜಾಗ್ರಫಿ ಬಗ್ಗೆ ಆಗಲಿ, ಹಿಸ್ಟ್ರಿ ಬಗ್ಗೆ ಆಗಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ, ಅವರು ಯಾವ ಪಾಠಗಳನ್ನು ಮಾಡಿದ್ರು, ಅವ್ರ ಟ್ರಿಕ್ಸ್ ಅನ್ನ ಯಾವ ರೀತಿ ಬಳಸಿದ್ರು, ಅದನ್ನ ನಾವು ಯಾವ ರೀತಿ ನೆನಪಿಟ್ಟುಕೊಳ್ಬೋದು, ಮತ್ತೆ ವಿದ್ಯಾರ್ಥಿಗಳ ಸಂದೇಹಗಳನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ನಾನು ಅಕಾಡೆಮಿ ಆ್ಯಪ್ ಅಲ್ಲಿ ಇದನ್ನ ನೋಡಿದ್ದೀನಿ. ಅದೇ ರೀತಿ ಎಲ್ಲರೂ ಅದನ್ನ ಆ್ಯಪ್ ಅನ್ನ ಸರಿಯಾಗಿ ಬಳಸುತ್ತಾರೆ, ನಿಮ್ಮ ಗುರಿ ಸಾಧನೆಗೆ ಒಂದು ಅದು ಒಂದು ಮೆಟ್ಟಿಲಾಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈವರೆಗೆ ತಾವು ನೀಡಿದಂತ ಎಲ್ಲಾ ಸಲಹೆಗಳು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಉಪಯೋಗ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ತಾವು ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಸಲಹೆಗಳನ್ನ ನೀಡೋಕೆ ತಮ್ಮ ಕಾಲವನ್ನ ಒಂದು ಶೆಡ್ಯೂಲ್ ಮಾಡಿಕೊಂಡು ಇಲ್ಲಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಉಪಯುಕ್ತವಾದ ದತ್ತಾಂಶಗಳನ್ನ ತುಂಬಾನೇ ಉಪಯುಕ್ತವಾದ ಸಲಹೆಗಳನ್ನ ನೀಡಿದಿರಿ. ತುಂಬಾ ತುಂಬಾ ಧನ್ಯವಾದಗಳು ಸರ್.